ಗೌರವ ಸೇವಾ ನೌಕರರ ಸಂಘದಿಂದ ಪ್ರತಿ ವರ್ಷ 39ನೇ ವರ್ಷದಿಂದ ಗಣಪತಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲ ಹಬ್ಬ ಹರಿದಿನಗಳಲ್ಲಿ ಎಲ್ಲರಂತೆ ನಾನು ಸಹ ಭಾಗವಹಿಸ್ತಾ ಇದ್ದೀನಿ ಸರ್. ಇದು ನನಗೆ ತುಂಬ ಖುಷಿ ತರುತ್ತಿದೆ. ಜಾತಿ ಭೇದ ಮರೆತು ಈ ಎಲ್ಲರ ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಆಸೆ ಆಗುತ್ತೆ. ಮಾವಿನ ತೋರಣ ಇರ್ಬೋದು, ಬಾಳೆಕಂಬ ಆಗಿರ್ಬೋದು, ಬಂಟೀಸ್ ಇರ್ಬೋದು, ತೊಳೆಯೋದು ಬಳಿಯೋದು ಆಗಿರ್ಬೋದು, ಸುಣ್ಣ ಬಣ್ಣ ಬಳಿಯೋದು, ಪ್ರತಿಯೊಂದರಲ್ಲೂ ನಾನು ಭಾಗವಹಿಸ್ತೀನಿ ಸರ್. ಇದರಲ್ಲಿ ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ನಾವೆಲ್ಲ ನೌಕರರು, ನೌಕರ ವೃಂದದಿಂದ ನಾವೆಲ್ಲ ಕೂಡಬೇಕು ಅಂಥೇಳಿ ನನ್ನ ಭಾವನೆ. ನನ್ನ ಆಚರಣೆ ನಾನು ಮಾಡ್ತೀನಿ. ಹಾಗೆ ಹಿಂದೂ ಪದ್ಧತಿಯೂ ನಾನು ಇದು ಮಾಡ್ತೀನಿ. ಅವಲಕ್ಕಿ ಪ್ರಸಾದ ಇದೆ, ತೀರ್ಥ ಕೊಟ್ಟೆ ಅಂದರೆ ಯಾರೂ ಇಲ್ಲ, ಬಿಡುವಿದ್ದಾಗ ನನ್ನ ಕಂಟ್ರೋಲ್ ಡ್ಯೂಟಿ ಮಾಡಿಕೊಂಡು, ನನ್ನ ಡ್ಯೂಟಿ ಸಹ ಮಾಡಿಕೊಂಡು, ನೀರು ಬಿಡೋದರಲ್ಲಿ ಅದರಲ್ಲಿ ಭಾಗವಹಿಸ್ಕೊಂಡು, ಅದರ ಮಧ್ಯದಲ್ಲಿ ಬಂದು ಭಕ್ತಿಗೀತೆ ಆಗಿರ್ಬೋದು ಎಲ್ಲ ಇದರಲ್ಲೂ ಹಾಕ್ತೀನಿ. ಹಾಗಾಗಿ ನನ್ನ ನೌಕರರಿಗೂ ಖುಷಿಯಾಗುತ್ತೆ. ನಾನು ಎಲ್ಲ ಕಾರ್ಯಗಳಲ್ಲೂ, ಕೆಲಸ ಕಾರ್ಯಗಳಲ್ಲೂ ಸೇರೋದ್ರಿಂದ ಅವ್ರಿಗೂ ಖುಷಿ ತರುತ್ತದೆ, ಯಾರಿಗೂ ಬೇಜಾರಿಲ್ಲ, ಎಲ್ಲ ಖುಷಿಯಾಗಿರ್ತೀವಿ ಸರ್. ಎಲ್ಲರೂ ಖುಷಿಯಾಗಿರಬೇಕು. ಅದು ಅವನು ಬೇರೆ ಇವನು ಬೇರೆ ಅಂತೇಳಿ ಹೋಗಬಾರ್ದು. ನಾವಿರೋ ಗಂಟ, ನಮ್ಮ ಕರ್ತವ್ಯದಲ್ಲಿ ಇರೋ ಗಂಟ ನಾನು ಪಾಲಿಸ್ತೀನಿ. ಅದರಲ್ಲಿ ಏನು ಮುಜುಗರ ಇಲ್ಲ. ಅವನು ಬೇರೆ ಇವನು ಬೇರೆ ಅಂದ್ಕೊಂಡು ಹೋದರೆ ಅದು ಇದಾಗುತ್ತೆ. ನಾವಿರೋ ಗಂಟ ನಾವೆಲ್ಲ ಒಂದೇ ಅಂದ್ಕೊಂಡು ಹೋಗಬೇಕು. ಅದರಲ್ಲಿ ಜಾತಿ ಭೇದ ಅಂತ ಇದು ಮಾಡ್ಕೊಂಡು ಹೋಗಬಾರ್ದು. ಅದನ್ನು ದ್ವೇಷ ಸಾಧಿಸಿ ಏನು ಪ್ರಯೋಜನ ಇಲ್ಲ. ಎಲ್ಲರೂ ಒಂದೇ. ನಾವು ಭಾರತದಲ್ಲಿ ಇರುವಾಗ ನಾವೆಲ್ಲ ಖುಷಿ ಪಡಬೇಕು. ಎಲ್ಲ ಹಬ್ಬಗಳಲ್ಲೂ ಭಾಗವಹಿಸಬೇಕು ಪ್ರತಿಯೊಂದು. ಅವರು ನಮ್ಮ ಹಬ್ಬದಲ್ಲಿ ಭಾಗವಹಿಸ್ತಾರೆ, ನಾವು ಅವ್ರ ಹಬ್ಬದಲ್ಲಿ ಭಾಗಿಸ್ತೀವಿ. ನಮಗೆ ಎಲ್ಲರಿಗೂ ಖುಷಿ ತರುತ್ತೆ, ಏನೂ ತೊಂದರೆ ಇಲ್ಲ. ಈ ಪ್ರೀತಿ ಪ್ರತಿಯೊಬ್ಬರಲ್ಲೂ ಬರಬೇಕು ಅಂಥೇಳಿ ನನ್ನ ಭಾವನೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.